ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ, ಅವ್ರು ನನ್ನ ಕಡೆಗಾಡಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಡಿ ಕೆ ಸುರೇಶ್ ಅವರು ನಿನ್ನೆ ಅದು ನೋಡ್ರಿ, ಬೆಂಗಳೂರು ಕಾರ್ಪೊರೇಷನ್ ಮೇಯರ್ ಬಗ್ಗೆ ಮಾತಾಡಿದ್ದಾರೆ, ಅದಕ್ಕೂ ಇದಕ್ಕೂ ಯಾಕೆ ಸಂಬಂಧ ಕಲ್ಪಿಸ್ತೀರಿ? ಮೇಯರ್ ಚುನಾವಣೆ ಬಗ್ಗೆ ನಮ್ಮನ್ನು ಕೂಡ ನಮ್ಮ ಅಭಿಪ್ರಾಯನೂ ಕೂಡ ತಗೊಂಡ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ನಾನು ಪ್ರತಿನಿಧಿಸತಕ್ಕಂಥ ಭಾಗದವರು ಕೊಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡೋಣ, ಎಲ್ಲಿ ಮಳೆ ಬಿದ್ದಿಲ್ಲ, ಎಲ್ಲಿ ಮೋಡ ಇದೆ ಅಲ್ಲಿ ಅದನ್ನು ಪ್ರಯೋಗ ಮಾಡ್ತೀವಿ. ಅಲ್ಲ ಈಗ ಮೊನ್ನೆ ಮಾಡಿದ್ದು ಯಾವ ಥರ ಸ್ವಲ್ಪ ಆಗಿದೆ, ಅನುಕೂಲ ಆಗಿದೆ ಅದು. ಈಗ ಮತ್ತೆ ಅದೇ ಹೇಳದ್ನಲ್ರಿ, ಎಲ್ಲಿ ಮೋಡ ಇರಬೇಕು, ಅದು ಮೋಡ ಬಿತ್ತನೆ ಮಾಡ್ಬೇಕಾದ್ರೆ ಮೋಡ ಇಲ್ದಿರ ಮಾಡೋಕ್ಕಾಗಲ್ಲ, ಅದು ಕ್ಲೌಡ್ ಸೀಡಿಂಗ್ ಅಂತಲೇ ಕರೆಯೋದು. ಮೋಡ ಇದ್ರೆ ಮಾತ್ರ ಮಾಡಬೇಕು, ಮೋಡ ಇರಬೇಕು ಮತ್ತೆ ಮಳೆ ಇಲ್ಲದಂತ ಪ್ರದೇಶದಲ್ಲಿ ಮಾಡ್ತೀವಿ. ಸರ್, ನಿನ್ನೆ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಸ್ಟೇಟ್ ಸೆಂಟ್ರಲ್ ಮಿನಿಸ್ಟರ್ ಅವರು, ಕಾಂಗ್ರೆಸ್ ಏನು ಮಾಡಿಲ್ಲ, ನಾವೇ ಎಲ್ಲ ಮಾಡಿದ್ದೀವಿ, ನಾಲ್ಕು ವರ್ಷದಲ್ಲಿ ವಿಕಾಸ ಮಾಡಿದೀವಿ, ಆ ವಿಶ್ವಾಸದಿಂದಲೇ ನೆಕ್ಸ್ಟ್ ಕರ್ನಾಟಕದಲ್ಲಿ ನಾವು ಅಸ್ತಿತ್ವಕ್ಕೆ ಬರ್ತೀವಿ. ಏನೇನು ಏನೇನು ವಿಕಾಸ ಮಾಡಿದಾರಪ್ಪ? ಅಲ್ಲ ಏನೇಳಿದ್ರು ವಿಕಾಸ ಇಂತಿದ್ ಮಾಡಿದೀವಿ ಅಂತ ಆಯ್ತ್ರಿ, ವಿಕಾಸ ಏನ್ ಮಾಡಿದಾರೆ ಅಂತ ಹೇಳ್ಬೇಕಲ್ಲ, ಬರೀ ಬಾಯಿನಲ್ಲಿ ಹೇಳಿದ್ರೆ ವಿಕಾಸ ಮಾಡಿದೀವಿ ವಿಕಾಸ ಮಾಡಿದೀವಿ ಅಂತ. ನಮ್ ಕಡೆ ಒಂದು ಇದು ಬರ್ತಿತ್ತು, ಈ ತಮಾಷೆ ಪೆಟ್ಟಿಗೆ ತಗ ಬರೋರು, ಬಾಂಬೆ ನೋಡು, ದೆಲ್ಲಿ ನೋಡು, ಕಲ್ಕತ್ತಾ ನೋಡು, ಬೆಂಗಳೂರು ನೋಡು ಅಂತ ಬಡಿಯರು ಹಿಂಗೆ ಮೇಲ್ಗಡೆ ಅಥವಾ ಪೈಸೆ ಕಿತ್ಕೊಳ್ಳೋರು ಹುಡುಗರ ಹತ್ರ ಹಂಗೆ ಹೇಳಿದ್ರೆ ಏನು ಪ್ರಯೋಜನ? ಏನು ವಿಕಾಸ ಮಾಡಿದ್ವಿ, ಇಂಥ ಪ್ರೋಗ್ರಾಮ್ ಮಾಡಿದ್ವಿ, ಅದರಿಂದ ಹಿಂಗೆ ವಿಕಾಸ ಆಗಿದೆ, ಬಡವ್ರಿಗೆ ಅನುಕೂಲ ಆಗಿದೆ, ರೈತರಿಗೆ ಅನುಕೂಲ ಆಗಿದೆ, ಮಹಿಳೆಯರಿಗೆ ಅನುಕೂಲ ಆಗಿದೆ, ಕಾರ್ಮಿಕರಿಗೆ ಅನುಕೂಲ. ಯಾವ್ದು ಹೇಳಿದ್ರಪ್ಪ? ಅಲ್ಲ ಅದು ಮಾಡೋದ್ರಿಂದ ಬಡವ್ರಿಗೆ ಅನುಕೂಲ ಆಗ್ಬಿಡ್ತಾ?